ಮನೆ ವಕೀಲರೇ ಸುಧನ್ವ ಸರ್ ನನಗೆ ಇರುವಂಥದ್ದು ಈಗ ಅಲ್ಲಿ ರಾಜು ಧರ್ಮಸ ಅವ್ರು ಹೇಳ್ತಾರುವಂಥ ಮಾತನ್ನು ಕೇಳಿಸ್ಕೊಂಡಾಗ ಎರಡು ಸಾವಿರದ ಹದಿನೇಳರಲ್ಲಿ ಕೊಡ್ತಾರೆ ಅವರು ಬೇಲ್ ತೊಗೊಂಡು ಬರ್ತಾರೆ ಅದಾದ ಮೇಲೆ ರೀಸೆಂಟಾಗೂ ಕೂಡ ಡೈರೆಕ್ಟಾಗಿ ಬರ್ತಾರೆ ಬೇಲ್ ತಗೊಂಡಿದ್ದೀನಿ ಅಂತ ತೋರಿಸಿ ಅಂದಾಗಲೂ ಕೂಡ ಅದಕ್ಕೆ ಅವಕಾಶ ಕೊಳ್ಳಾದ್ರೆ ಡೈರೆಕ್ಟಾಗಿ ಹೋಗಿ ಅವರನ್ನು ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ ಅಂದರೆ ಇಂಟೆನ್ಷನ್ ಏನು ಅನ್ಸುತ್ತೆ ಸುಧನ್ವಾ ಸರ್ ಕಾನೂನಾತ್ಮಕವಾಗಿ ಇದಕ್ಕೆ ಹೇಗೆ ಅವಕಾಶ ಆಗುತ್ತೆ ಸರ್ ಅಲ್ಲ ಅವರು ಹೇಳೋದ್ರಲ್ಲಿ ನಾನು ಕೇಳಿಸ್ಕೊಂಡೆ ಸ್ವಲ್ಪ ಕನ್ಫ್ಯೂಷನ್ ಇದೆ ಏನ್ ಕನ್ಫ್ಯೂಷನ್ ಅಂದ್ರೆ ಇವ್ರಿಗೆ ಪ್ರಕರಣ ಇದೆ ಅಂತ ಗೊತ್ತು ಆಂಟಿಸಿಪೇಟರಿ ಬೇಲ್ ತಗೊಂಡ್ತಾರೆ ಎಲ್ ಪಿ ಟಿ ಇದೆ ಎಲ್ ಪಿ ಸಿ ಇದೆ ಅಂತ ಗೊತ್ತು ಇವ್ರ ಕೋರ್ಟ್ ಮುಂದೆ ಹೋಗಿ ಹಾಜರಾಗಿದ್ದರೆ ಈ ಸಮಸ್ಯೆನೆ ಆಗ್ತಾ ಇಲ್ಲ ಒಂದು ಇವಾಗೂ ಕೂಡ ಅವ್ರ ಎಲ್ ಪಿ ಸಿ ರಿ ಓಪನ್ ಆಗಿದ್ ಮಾತ್ರಕ್ಕೆ ಅವ್ರ ಕೇಸನ್ನ ಇಡೀ ಪ್ರಕರಣನ ಫೇಸ್ ಮಾಡಬೇಕು ಅಂತಿಲ್ಲ ಅವ್ರಿಗೆ ಸಿಂಪಲ್ ಆಗಿ ಕೇಸನ್ನ ಬಗೆಹರಿಸಿಕೊಳ್ಳಕ್ಕೆ ಕಾನೂನಲ್ಲೇ ಅವಕಾಶ ಇದೆ ಅದೇನು ಅಂದ್ರೆ ಈ ಪ್ರಕರಣ ಬಂದ್ಬಿಟ್ಟು ತೊಂಬತ್ತೆರಡಲ್ಲಿ ನಡೆದಿರೋದ್ದು ಹಾಂ ಇವಾಗ ಮೂವತ್ತೊಂದು ಮೂವತ್ತೆರಡು ವರ್ಷ ಆಗಿದೆ ಆಮೇಲೆ ಇದರಲ್ಲಿರೋ ಬೇರೆ ಏನೋ ಅಕ್ಯೂಸ್ಗಳು ಆರೋಪಿಗಳು ಕುಲಾಸೆ ಆಗಿದ್ದಾರೆ ಹಾಗಾಗಿ ಹೈಕೋರ್ಟ್ ಅಲ್ಲಿ ಒಂದು ಫೋರ್ ಏಯ್ಟಿ ಟೂಲ್ ಪಿಟಿಷನ್ ಹಾಕೊಂಡು ತುಂಬಾ ಓಲ್ಡ್ ಕೇಸ್ ಇದೆ ಮತ್ತೆ ಸಾಕ್ಷಿಗಳು ವಿಚಾರಣೆ ಮಾಡೋದ್ರಲ್ಲಿ ಏನು ಅವಕಾಶ ಏನು ಉಪಯೋಗ ಇಲ್ಲ ಹಾಗೇನೆ ಬೇರೆ ಕುಲಾಸೆ ಆಗಿದೆ ಅಂದ್ರೆ ಇಮಿಡಿಯೆಟ್ ಇವ್ರ ಕೇಸ್ ಕ್ವಾಶ್ ಆಗುತ್ತೆ ಇದ್ರ ಬಗ್ಗೆ ಕಾನೂನಲ್ಲೇ ಅವಕಾಶ ಇದೆ ಆಮೇಲೆ ಇನ್ನೊಂದು ಎಲ್ ಪಿ ಸಿ ಕೆ ಅಲ್ಲಿ ಬರೀ ಅಪ್ಸ್ಕ್ಯಾಂಡಿಂಗ್ ಮಾತ್ರ ಹಾಕಲ್ಲ ಅದರಲ್ಲಿ ಇವಾಗ ಎಕ್ಸಾಂಪಲ್ಲು ಒಂದು ಆರೋಪಿ ಕೇಸ್ ರಿಜಿಸ್ಟರ್ ಮಾಡಿದಾಗ ಅವನು ಆರೋಗ್ಯವಂತನಾಗಿರ್ತಾನೆ ಬಟ್ ಮುಂದೆ ಅವನು ಅನ್ಸೌಂಡ್ ಮೈಂಡ್ ಆದಾಗ ಅವನ ವಿರುದ್ಧ ಪ್ರಕರಣನ ಕೋರ್ಟಲ್ಲಿ ನಡ್ಸೋಕ್ಕಾಗಲ್ಲ ಆಗಲ್ಲ ಅನ್ಸೌಂಡ್ ಮೈಂಡ್ ಇರೋನ ಅಂತವ್ನು

ಇಲ್ಲ ಎರಡು ಮೂರು ಇದೆ ಒಂದು ನೋಡಿ ನೈಂಟಿ ಟೂ ಕೇಸ್ ಅಂದ್ರೆ ಸಿಕ್ಸ್ ಮಂತ್ಸ್ ಇಟ್ಟಿರ್ತಾರೆ ಯಾವುದೋ ಕರ್ನಾಟಕ ರೂಲ್ಸ್ ಆಫ್ ಪ್ರಾಕ್ಟೀಸ್ ಕ್ರಿಮಿನಲ್ ರೂಲ್ಸ್ ಆಫ್ ಪ್ರಾಕ್ಟೀಸ್ ಅಲ್ಲಿ ತಿಂಗಳು ಕೇಸನ್ನ ವಾರೆಂಟ್ ಸಮ ಫಸ್ಟ್ ಸಮನ್ಸ್ ಇಶ್ಯೂ ಮಾಡ್ತಾರೆ ಹೇಗಾಗತ್ತೆ ಒಂದು ಪ್ರಕ್ರಿಯೆ ಹೇಳ್ತೀನಿ ಕೇಳಿ ಜಡ್ಜು ಈ ಆರೋಪಿ ವಿರುದ್ಧ ಈ ಕೇಸಲ್ಲಿ ಹಾಜರಾಗಕ್ಕೆ ಒಂದು ಸಮನ್ಸ್ ಕೊಡ್ತಾರೆ ಸಮನ್ಸ್ ಯಾರ ಮುಖಾಂತರ ಇರತ್ತೆ ಅಂದ್ರೆ ಜ್ಯೂರಿಸ್ಟಿಕ್ಷನಲ್ ಪೊಲೀಸ್ ಕೋರ್ಟ್ ಪಿ ಸಿ ಪೋರ್ಟ್ ಇರ್ತಾನೆ ಕೋರ್ಟ್ ಪೊಲೀಸ್ ಕಾನ್ಸ್ಟೇಬಲ್ ಅದನ್ನು ತಗೊಂಡು ಹೋಗ್ಬಿಟ್ಟು ಆರೋಪಿಗೆ ಸರ್ವ್ ಮಾಡಬೇಕು ಆ ಟೈಮ್ ಅಲ್ಲಿ ನಮ್ಮ ಕೆಲವರು ಪೊಲೀಸ್ ಅವರು ನೋಡಿರೋ ಪ್ರಕಾರ ಏನು ಮಾಡ್ತಾರೆ ಅವರು ಪ್ರಾಪರ್ ಆಗಿ ಸರ್ವಿಸೇ ಮಾಡಲ್ಲ ಮನೆ ಬಾಗ್ಲಾಕಿತ್ತು ಅಂತ ಇಲ್ಲ ಹೋದಾಗಿರ್ಲಿಲ್ಲ ಅಂದ್ರೆ ಏನೋ ಒಂದು ಬರೆದು ಬರ್ದ್ಬಿಡ್ತಾರೆ ವಾರೆಂಟ್ ಕೂಡ ಏನು ಮಾಡ್ತಾರೆ ಮನೆ ಅಲ್ಲಿ ಆ ವಿಳಾಸದಲ್ಲಿ ಪತ್ತೆ ಆಗ್ತಾ ಇಲ್ಲ ಮನೆ ಖಾಲಿ ಮಾಡ್ಕೊಂಡು ಹೋಗಿದ್ದಾನೆ ಈ ರೀತಿ ಬರೆದಾಗ ಏನಾಗುತ್ತೆ ಕೋರ್ಟ್ ಆರು ತಿಂಗಳು ಅವನಿಗೆ ಕಾಲಾವಕಾಶ ಕೊಟ್ಟು ಆರೋಪಿತನಿಗೆ ಅದನ್ನ ಎಲ್ ಪಿ ಸಿ ರಿಜಿಸ್ಟರ್ ಅಲ್ಲಿ ಸೇರಿಸ್ಬಿಡ್ತಾರೆ ಇದರಲ್ಲಿ ಇವರ ಒಂದೇ ಮನೇಲಿ ಪೊಲೀಸ್ ಅವರು ಆ ರೀತಿ ಶರ ತಗೊಂಡಿದ್ರೆ ಪೊಲೀಸ್ ಅವರ ಮೇಲೂ ಕೂಡ ಕ್ರಮ ತಗೊಬೇಕು ಯಾರು ಆ ರೀತಿ ತಪ್ಪು ಶರ ಬರೆದು ಕೋರ್ಟಿಗೆ ತಪ್ಪು ಮಾಹಿತಿ ನೀಡಿದ್ನೋ ಅವನ ಮೇಲೊಂದು ಬಟ್ ಇವರು ಕೂಡ ಯಾವುದೇ ಲಾಯರ್ ಹತ್ರ ಇವರು ಬೇಲ್ ತಗೊಂಡ್ಮೇಲೆ ಮೇಲೆ ಲಾಯರ್ ಹೇಳ್ತಾರೆ ಎಲ್ ಪಿ ಸಿ ಆಗಿದೆಯಪ್ಪ ನೀನು ಇದರಲ್ಲಿ ಅಪಿಯರ್ ಆಗಬೇಕು ಕೇಸ್ ನಡೆಸೋಣ ಅಂತ ಹೇಳ್ತಾರೆ ಅದು ಕೂಡ ಈ ಕೇಸಲ್ಲಿ ಆಗಿಲ್ಲ ಇವರೆಲ್ಲರೂ ಪೊಲೀಸ್ ಪೊಲೀಸ್ ಮೇಲೆ ಆರೋಪ ಹೊರಿಸ್ತಾ ಇದ್ದಾರೆ ಹೊರತು ಆರೋಪಿಗಳು ಕೂಡ ತುಂಬಾ ಕೇಸ್ ಆಗಿದೆ ಅಂತಾರೆ ಬೇರೆ ಆರೋಪಿಗಳು ಅಟೆಂಡ್ ಆಗಿ ಖುಲಾಸೆ ಮಾಡ್ಕೊಂತಾರೆ ಇವರು ಆಂಟಿಸಿಪೇಟರಿ ಬೇಲ್ ತಗೊಂತಾರೆ ಆಮೇಲೆ ಇವ್ರು ಕೋರ್ಟ್ ಯಾಕೆ ಹಾಜರಾಗಲ್ಲ ಅವ್ರ ಲಾಯರ್ ಯಾಕೆ ಪ್ರಾಪರ್ ಆಗಿ ಅಡ್ವೈಸ್ ಬಟ್ ಇವರು ಕೂಡ ಟು ಹಾಕಿದ್ರೆ ಕ್ವಾಶ್ ಆಗುತ್ತೆ ಅಲ್ಲ ಸರ್ ನೀವು ಎರಡು ಸಾವಿರದ ಹದಿನೇಳರಲ್ಲಿ ಕರೆದು ನೀವು ಅಂಟಿಸಿಪೇಟಿವ್ ಬೇಲ್ ತೊಗೊಂಡು ಹೇಳಿದ್ರೆ ನಾವು ತೊಗೊಂಡೇವೆ ಸರ್ ನಮ್ಗೆ ಎರಡು ಸಾವಿರದ ಮೂರು ನಾಲ್ಕರಲ್ಲಿ ಐದರಲ್ಲಿ ಆರದಲ್ಲಿ ಅವಾಗ ಭಾಳ ನಮ್ಮ ಮೇಲೆ ಕೇಸ್ ಆಗಿದ್ದು ಸರ್ ರಾಮ ಮಂದಿರದ ಮತ್ತು ಅವಾಗೆಲ್ಲ ಇಲ್ಲೇ ಇದ್ದಲ್ಲ ಸರ್ ಅವಾಗ ಗೊತ್ತಾಗಿಲ್ಲ ನೋಡಿ ಒಂದು ನಿಮಿಷ ಒಂದು ನಿಮಿಷ ಕೇಳಿ ಸರ್ ನೀವು ನಿಮ್ಮ ಲಾಯರ್ ಅನ್ನ ಹೋಗಿ ಮೀಟ್ ಆದ್ರ ತಾವು ತಮ್ಮ ಲಾಯರ್ ಅನ್ ಮೀಟ್ ಆದ್ರೆ ಯಾವಾಗ ಸರ್ ಯಾವಾಗ ಒಂದ್ ನಿಮಿ ನಿಮ್ಗೆ ಇಲ್ಲಿ ನೋಡಿದ ಆರೋಪ ಮಾಡ್ತಾ ಇಲ್ಲ ನಾನು ಹೇಳೋದು ನೀವ್ ಬೇಲ್ ತಗೊಂಡ್ ಮೇಲೆ ನಿಮ್ ಲಾಯರ್ ಹೋಗ್ಬಿಟ್ಟು ಮುಂದೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ನಿಮ್ ಲಾಯರ್ ಆ ಕೋರ್ಟ್ ಅಲ್ಲಿ ಅಪಿಯರ್ ಆಗಿ ಪೊಲೀಸು ಎಲ್ ಪಿ ಸಿ ಎಲ್ಲ ಆಗೋ ಅವಕಾಶನೇ ಇರ್ತಾ ಇರ್ಲಿಲ್ಲಲ್ಲ ಅಂತ ನಾನ್ ಹೇಳೋದು ನಿಮ್ಗೆ

ಸೆಲೆಕ್ಟಿವ್ ಕೇಸ್ ಗಳನ್ನು ಯಾಕೆ ಓಪನ್ ಮಾಡ್ತಾ ಇದ್ದಾರೆ ಅನ್ನೋದು ನನಗಿರುವಂತಹ ಪ್ರಶ್ನೆ ನಾನು ಬರ್ತೀನಿ ನಿಮ್ಮ ಹತ್ರ ವಾಪಸ್ ನಟ್ರ ರಾಜಗೋಡ್ರೆ ಸೆಲೆಕ್ಟಿವ್ ಯಾಕೆ ಬರ್ತಾ ಇದೆ ಅಂತ ನಾನು ಹೇಳ್ತಾ ಈ ಸಂದರ್ಭದಲ್ಲಿ ಇದರಸೇವಕರ ಮೇಲೆ ಈ ಟಾರ್ಗೆಟ್ ಯಾಕೆ ಅಂತ ಈಗ ನೋಡಿ ಈಗ ಪರ್ಟಿಕ್ಯುಲರ್ ಆಗಿ ಒಂದೇ ಕೇಸ್ ತೆಗಿಬೇಕಂತಿಲ್ಲ ದೀರ್ಘಾವಧಿಯ ಕೇಸ್ಗಳು ಯಾವ್ದಾದ್ರು ಪೆಂಡಿಂಗ್ ಇದೆ ಅದನ್ನ ವಿಲೇವಾರಿ ಮಾಡಿ ಅಂತ ಹೇಳಿ ಗೃಹ ಸಚಿವರು ಅದನ್ನೇ ಹೇಳ ಆಮೇಲೆ ಅಲ್ಲಿನ ಎಸ್ ಪಿ ಕೂಡ ಅದನ್ನೇ ಹೇಳಿದ್ರು ಇವನ್ ಮುಖ್ಯಮಂತ್ರಿಗಳು ಅದನ್ನೇ ರಿಪೀಟ್ ಮಾಡಿದ್ರು ಅದೇದಾವುದೇ ಕೇಸ್ಗಳನ್ನ ಎಲ್ಲವನ್ನ ಖುಲಾಸೆ ಮಾಡಬೇಕು ಅದನ್ನ ಇತ್ಯರ್ಥ ಮಾಡಿಸಬೇಕು ಕೋರ್ಟ್ಗೆ ಇವ್ರು ಸಬ್ಮಿಟ್ ಮಾಡಬೇಕು ಆ ಟೈಮಲ್ಲಿ ಮೂವತ್ತೆರಡು ಕೇಸ್ ಆಗಿದ್ದಾಗ ಆಗಿದ್ದಾಗ ಡಿ ಕೆ ಶಿವಕುಮಾರ್ ಅವ್ರ ಮೇಕೆದಾಟು ವಿಚಾರದಲ್ಲಿ ಪಾದಯಾತ್ರೆ ಮಾಡಿದ್ರು ಆ ಕೇಸು ಓಪನ್ ಆಗ್ಬೇಕು ಈಗ ಈಗ

ಎರಡನೇದು ಡಕಾಯಿತಿ ದೊಂಬಿ ಕಳ್ಳತನ ಸಂಚು ಭ್ರಷ್ಟಾಚಾರ ಇದು ವಿವಿಧ ಕೇಸ್ಗಳು ವಿವಿಧ ಅಲ್ಲಿ ಬರ್ತವೆ ಸೊ ಇದು ದೀರ್ಘಾವಧಿ ಕೇಸ್ಗಳು ಯಾವುದೇ ಸಮಯದಲ್ಲಾಗ್ಲಿ ಸಕ್ರಿಯವಾಗಿರೋ ಕೇಸ್ಗಳನ್ನ ಕ್ಲೋಸ್ ಮಾಡಬೇಕಾದಂಥ ಹೊಣೆಗಾರಿಕೆ ಈಗ ಕಾರ್ಟ್ ಕೋರ್ಟ್ಗಳಿಗೂ ಇರ್ತದೆ ಮತ್ತೆ ಲಾ ಇನ್ಫೋರ್ನ್ಸ್ ಏಜೆನ್ಸಿಗಳಿಗೂ ಇರ್ತದೆ ಪೊಲೀಸ್ ಇಲಾಖೆಗೂ ಇರ್ತದೆ ಆ ಪ್ರಕ್ರಿಯೆಯಲ್ಲಿ ಇದೊಂದು ಕೆಲಸ ಮಾಡ್ತಾ ಇದ್ರೆ ಅಷ್ಟೇ ಬಿಟ್ಟರೆ ನೋಡಿ ಹಳೇದು ಆ ದೊಂಬಿ ಆಗಿತ್ತು ಬೆಂಕಿ ಹಚ್ಚಿದ್ರು ಕಳ್ಳತನ ಆಗಿತ್ತು ಇನ್ನೊಂದಾಗಿತ್ತು ಯಾವುದೇ ಹಳೆ ಪ್ರಕರಣಗಳನ್ನ ಪೊಲೀಸ್ನವರು ಇತ್ಯರ್ಥ ಮಾಡ್ತಾರೆ ಅವ್ರಿಗೆ ಅಭಿನಂದನೆ ಸೋಸ್ಬೇಕು ರಾಜ್ಯ ಪೊಲೀಸ್ ಏನು ಪಿಕ್ ಅಂಡ್ ಚೂಸ್ ಏನಿಲ್ಲ ನಮ್ಗೆ ಇದು ಬಣ್ಣ ಬಳಿ ಬಿಜೆಪಿ ಟ್ರೈ ಮಾಡ್ತಾರೆ ನಿಮ್ಗೂ ಅದನ್ನೇಲ್ ಹೇಳ್ತಾರೆ ಇಲ್ಲ ಇದು ರಾಮನ ವಿಚಾರದಲ್ಲಿ ಆಂಜನೇಯರು ಎತ್ತಿಲ್ವೇ ಕೂಡ ರಾಮ ಇದ್ದಾರೆ ಅಂತ ಹೇಳಿ ಅಲ್ಲಿ ಯಾಕೆ ಹೋಗ್ಬೇಕು ಪೂಜೆ ಮಾಡಕ್ಕೆ ಅಂತ ಹೇಳಿ ಈಗ ಶ್ರೀರಾಮನು ಕೂಡ ಶಿವಭಕ್ತ ನಾನು ಶಿವಭಕ್ತ ಆಯ್ತಾ ಶ್ರೀರಾಮ ಕೂಡ ಶಿವ ಲಿಂಗನ ಪೂಜೆ ಮಾಡಿದ್ರು ನಾನು ಪೂಜೆ ಮಾಡ್ತೀನಿ ಅದು ಬೇರೆ ವಿಷಯ ಆದ್ರೆ ಏನ ಹೇಳತಿದೀನಿ ಅಂದ್ರೆ ಕಾನೂನು ಪ್ರಕ್ರಿಯೆ ನೆಲದ ಕಾನೂನೇ ನೆಲೆತೆ ಈ ತರ ಲಾಂಗ್ ಪೆಂಡಿಂಗ್ ಕೇಸುಗಳನ್ನ ಇತ್ಯರ್ಥ ಮಾಡಲೇಬೇಕು ಯಾವತ್ತಲ್ಲ ಒಂದಿನ ಮಾಡಲೇಬೇಕು ಒಂದೆನ್ನೆ ಆಗಬೇಕು ಇವತ್ತಾ ಆಗಬೇಕು ನಾಳೆ ಆಗಬೇಕು ಆದ್ರೆ ಅವತ್ತು ಪಿಕನ್ ಚೂಸ್ ಮಾಡಿ ಐಟಿ ಅವರು ಡಿ ಕೆ ಶುಕ್ರಮೂರ್ ಅವರ ಮೇಲೆ ದಾಳಿ ಮಾಡಿದಾಗ ಇನ್ನು ನಡೀತಾ ಇದೆ ಅದು ಇತ್ಯರ್ಥ ಆಗುತ್ತೆ ಒಂದಲ್ಲ ಒಂದಿನ ಅಲ್ಲ ಏನಂತ ಕರೆದಿದ್ರಿ ನೋಡಿ ನಾನು ಹೇಳ್ತೀನಲ್ಲ ಅದು ಪಿಕನ್ ಚೂಸ್ ಅಲ್ಲ ರಾಜಕೀಯ